శ్రీ గురుభ్యో నమ గురు బ్రహ్మా గురువిష్ణు గురుదేవ మహేశ్వర గురు సాక్షాత్ పరబ్రహ్మ తస్మై శ్రీ గుమ సమస్త గురువృందకు తందే తయందరిగో సిద్ధి పురుషరిగో అవధూతరిగో ಎಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ದಕ್ಷಿಣ ಭಾರತದಲ್ಲೇ ಅತಿ ಪ್ರಸಿದ್ಧರಾದಂತಹ ತಪಸ್ವಿ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳವರ ಬಗ್ಗೆ ನಾವು ತಿಳಿದುಕೊಳ್ಳೋಣ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ತಂದ್ರೆ ಅವರ ಜನನ ವೃತ್ತಾಂತದ ಬಗ್ಗೆ ಹಲವಾರು ಕತೆಗಳಿವೆ ಆದರೆ ಇದೇ ನಿಖರವಾದಂತಹ ಕತೆ ಅಂಥೇಳಿ ಎಲ್ಲಿ ಉಲ್ಲೇಖ ಇಲ್ಲ ಹಲವಾರು ಪುಸ್ತಕಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಪಾಪಾಗ್ನಿ ಮಠದವರು ಅಂಥೇಳಿ ಒಂದು ವಿಷಯ ನಿಖರವಾಗಿ ಗೊತ್ತಾಗ್ತದ ಅದನ್ನು ಹೊರತುಪಡಿಸಿದರೆ ಅವರ ಜನನ ಹಿಂಗೆ ಆಯಿತು ಅನ್ನೋಕ್ಕೆ ಯಾವುದೇ ರೀತಿಯ ನಿಖರವಾದ ಮಾಹಿತಿ ಇಲ್ಲ ಒಬ್ಬರು ಏನಂತ ಹೇಳ್ತಾರಂದ್ರೆ ಅವರು ಪಾಪಾಗ್ನಿ ಮಠದ ಅಧಿಪತಿಯಾಗಿದ್ದು ಆ ಮಠದೊಳಗೆ ಜನನ ಆಗ್ತೈತಿ ಅಂಥೇಳಿ ಒಬ್ರು ಹೇಳ್ತಾರೆ ಇನ್ನೊಬ್ಬರು ಅವರ ತಂದೆ ತಾಯಿಗಳಿಗೆ ಮಕ್ಕಳಿರಲಿಲ್ಲ ಕಾಶಿ ವಿಶ್ವನಾಥನ ಆರಾಧನೆಯನ್ನು ಮಾಡಿ ಅವನಿಂದ ವರವನ್ನು ಪಡ್ಕೊಂಡು ಆ ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಮಗುವಾಗಿ ಬಂದ ಅಂಥೇಳಿ ಒಂದು ವೃತ್ತಾಂತದೊಳಗದ ಹೀಗೆ ಹಲವಾರು ಕಥೆಗಳು ನಮಗೆ ಕಾಣಿಸಿಕತವೆ ಒಂದು ಮಾತು ಏನಪ್ಪ ಅಂತಂದರೆ ನದಿ ಮೂಲ ಮತ್ತು ಋಷಿ ಮೂಲ ಹುಡುಕಬಾರದು ಅನ್ನುವಂತಹ ಒಂದು ಮಾತದ ಹೀಗಾಗಿ ಜನನ ಹೆಂಗಾಯಿತು ಏನಾಯಿತು ಅನ್ನುವಂತಹ ಅವಶ್ಯಕತೆ ನಮಗಿಲ್ಲ ಅದನ್ನೆಲ್ಲ ಬಿಟ್ಟು ಜನನದ ನಂತರ ಹೆಂಗೆ ಬದುಕಿರು ಸಮಾಜಕ್ಕಾಗಿ ಅವರ ಕೊಡುಗೆ ಏನು ಎಂಬುದರ ಬಗ್ಗೆ ನಾವು ಬೆಳಕು ಚೆಲ್ಲುವಂತಹ ಕಾರ್ಯವನ್ನು ಮಾಡೋಣ ಇವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಡಾಕ್ಟರ್ ಎನ್ ಗೋಪಿ ಅನ್ನುವಂತಹ ವಿದ್ವಾಂಸರು ಬಹಳ ಇವರ ಬಗ್ಗೆ ಅವರು ಸಂಶೋಧನೆಯನ್ನು ಮಾಡ್ತಾರೆ ಸಂಶೋಧನೆಯನ್ನು ಮಾಡಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಹದಿನೇಳನೇ ಶತಮಾನಕ್ಕೆ ಸೇರಿದವರಾಗಿರಬಹುದು ಆ ಹದಿನೇಳನೇ ಶತಮಾನದ ಅಂತ್ಯದವರೆಗೆ ಅವರು ಇದ್ದಿರಬಹುದು ಅನ್ನುವಂತಹ ಒಂದು ಉಲ್ಲೇಖವನ್ನು ಸಹ ಅವರು ಮಾಡ್ತಾರೆ ಆ ಸಂದರ್ಭದೊಳಗೆ ನೋಡ್ರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಡಪ ಕರ್ನೂಲು ಸಿದ್ಧವಟಂ ನವಾಬರ ಆಡಳಿತ ಅವಧಿಯಲ್ಲಿ ಜನಿಸಿರಬಹುದು ಅನ್ನುವಂತಹ ಒಂದು ಉಲ್ಲೇಖವನ್ನು ಅವರು ಡಾಕ್ಟರ್ ಎನ್ ಗೋಪಿ ಅವರು ನೀಡ್ತಾರೆ ಇದಾದ ನಂತರ ಇವರ ಬಾಲ್ಯದ ಜೀವನವನ್ನು ನಾವು ನೋಡೋದಾತಂದ್ರೆ ಹೆಂಗ್ರಿ ಇವರ ಬಾಲ್ಯದೊಳಗೆ ಹೆಂಗಿದ್ರು ಅಂತಂದ್ರೆ ಈ ಮಹಾಪುರುಷರು ಸತ್ಪುರುಷರು ಅವಧೂತರು ಅಂತ ಏನು ಭೂಮಿ ಮ್ಯಾಗ ಹುಟ್ಟತಾರಲ್ರಿ ಅವರು ಹುಟ್ಟಿರುವಂತಹ ಮೂಲ ಉದ್ದೇಶವೇ ಸಮಾಜದ ಏಳಿಗೆ ಸಮಾಜದ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸುವುದು ಸಮಾಜದ ಕೆಡುಕುಗಳನ್ನು ಸರಿದೂಗಿಸುವುದು ಎಲ್ಲ ಜನರ ಕಷ್ಟಗಳನ್ನು ಬಗೆಹರಿಸುವುದು ಇಂತಹ ಉದ್ದೇಶ ಇಟ್ಟುಕೊಂಡ ಇಂಥ ಮಹಾಪುರುಷರು ಹುಟ್ಟಿರ್ತಾರೆ ಹುಟ್ಟಿದ ಕೂಡಲೇ ಎಲ್ಲರೂ ತಮ್ಮ ತಮ್ಮ ಜೀವನವನ್ನು ನೋಡಿಕೊಂಡು ಆರಾಮಾಗಿ ಇರುವುದಿಲ್ಲ ಹಂಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಹ ಹುಟ್ಟಿದ ಕೂಡಲೇ ಬೇರೆ ತಮ್ಮದೇ ಜೀವನವನ್ನು ನೋಡ್ಕೊತ ಆರಾಮಾಗಿ ಇರಬಹುದಾಗಿತ್ತು ಆದರೆ ಹುಟ್ಟಿರುವಂತಹ ಮೂಲ ಉದ್ದೇಶ ಅದಲ್ಲ ನೋಡ್ರಿ ಅದಕ್ಕಾಗಿ ಏನಪ್ಪಾ ಅಂತಂದರೆ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಏನು ಮಾಡ್ತಾರಂತಂದ್ರೆ ಹನ್ನೆರಡು ವರ್ಷ ತಕ ಆ ಕೋಲಾರ ಜಿಲ್ಲೆಯ ಪಾಪಾಗ್ನಿ ಮಠದೊಳಗೆ ಇದ್ದು ತಮ್ಮ ಹನ್ನೆರಡು ವರ್ಷದ ಆ ಬಾಲ್ಯದ ದಿನಗಳನ್ನು ಅಲ್ಲೇ ಕಳೀತಾರೆ ಹೀಗಿರುವಾಗ ಆ ಮಹಾಪುರುಷ ನೋಡ್ರಿ ಎಷ್ಟು ಬುದ್ಧಿವಂತ ಅಂತಂದ್ರೆ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳಿಗೆ ಬ್ರಹ್ಮ ಅನ್ನುವಂತಹ ಹೆಸರು ಕೂಡ ಅಲ್ಲೇ ಸಿಕ್ಕಿದ್ದು ಸಿಕ್ಕಿತ್ತು ಯಾಕಂತಂದ್ರೆ ಬಾಲ್ಯದೊಳಗೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಬಂದಂತಹ ಬಾಲಕ ಅವರು ಏನು ಚಿಕ್ಕ ವಯಸ್ಸಿನೊಳಗೆ ಅವರ ಜ್ಞಾನ ಹೆಂಗರೆ ಅವರ ತಿಳಿಯಾಗ ಬಂದಿತ್ತು ಎಂಥೆಂಥವ್ರು ಮಾತಾಡಬೇಕಂದ್ರೆ ಏನು ಈ ಬಾಲಕನೊಳಗೆ ಅಪಾರವಾದಂತಹ ಜ್ಞಾನದ ಅಂಥೇಳಿ ವರ್ಣನ ಮಾಡ್ತಿದ್ರು ತಂದೆ ತಾಯಿಗಳಿಗೆ ಭಾಳ ಖುಷಿಯಾಗ್ತಿತ್ತು ಯಾಕಂದ್ರೆ ಮಕ್ಕಳನ್ನು ಹೊಗಡ್ರೆ ತಂದೆ ತಾಯಿಗಳಿಗೆ ಖುಷಿ ಆಗಲ್ದೇ ರೀ ಹೀಗಾಗಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳನ್ನು ಹೊಗಳಬೇಕಾದ್ರೆ ತಂದೆ ತಾಯಿಗಳಿಗೆ ಭಾಳ ಸಂತೋಷ ಆಗೋದು ಸಾಕ್ಷಾತ್ ಬ್ರಹ್ಮನ ಜ್ಞಾನವನ್ನು ಪಡ್ಕೊಂಡು ಬಂದಾನವ ನಿನ್ನ ಮಗ ಅಂಥೇಳಿ ಎಲ್ಲ ಆ ಪಾಪಾಗ್ನಿ ಮಠದ ಜನ ಅಷ್ಟ ಅಲ್ಲದ ಕೋಲಾರ ಜಿಲ್ಲೆಯ ಜನ ಜನ ಎಲ್ಲ ಹೊಗಳೆ ಹಾಡಿ ಕೊಂಡಾಡ್ತಿದ್ರು ಅಂತಹ ಅಪಾರವಾದ ಜ್ಞಾನವನ್ನು ತಗೊಂಡು ಬಂದವ ಯಾರು ಅಂತಂದರೆ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ನೋಡಿರಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಬೇಕಾಗಿತ್ತು ಆದರೆ ಹನ್ನೆರಡು ವರ್ಷದ ಬಾಲ್ಯ ವಸ್ತೆಯ ಜೀವನವನ್ನು ಪಾಪಾಗ್ನಿ ಮಠದೊಳಗೆ ಕಳೆದು ಇನ್ನು ನಾನು ಹೋಗಬೇಕಮ್ಮ ನಾನು ಸಮಾಜ ಸೇವೆಗೆ ಹೋಗಬೇಕು ಅಂಥೇಳಿ ತಾಯಿಗೆ ಆಜ್ಞೆಯನ್ನು ಪಡ್ಕೊಲಿಕ್ಕಂಥೇಳಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಹೋಗ್ತಾರೆ ತಾಯಿಗೆ ನೋಡ್ರಿ ಮಗ ಸನ್ಯಾಸಿ ಆಗತ್ತೋ ಅಂತಂದ್ರೆ ಸಂತೋಷ ಯಾರಿಗೆ ಆಗೋದಿಲ್ಲ ಯಾರಿಗೆ ಸಂತೋಷ ಆಗ್ತದೆ ಮಗ ಸನ್ಯಾಸಿ ಆಗ್ತಾನಂದ್ರೆ ಯಾರಿಗೆ ಸಂತೋಷ ಆಗ್ತದೆ ಸಂಸಾರ ಜೀವನವನ್ನ ನಡೆಸಬೇಕಾಗಿತ್ತು ಸಮಾಜ ಸೇವೆಗರೇ ಹೋಗ್ತಾನಂತನೋ ಹೆಂಗ್ ಮಾಡೋದು ಅಂತ ಹೇಳಿ ಬಾ ತಾಯಿಗೆ ಬಹಳ ಕಷ್ಟ ಆಯ್ತು ನೀನು ಸಮಾಜ ಸೇವೆ ಏನೋ ಮಾಡ ಆದರೆ ಸಂಸಾರವನ್ನ ತ್ಯಜಿಸಬೇಡ ನಮ್ಮ ಕುಲ ಮುಂದುವರಿಬೇಕು ಅಂತೇಳಿ ತಾಯಿ ಆಜ್ಞೆ ಮಾಡಲು ಆಗಿನ ಕ್ಷಣಕ್ಕೆ ಹೂ ಅಂದ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಆ ಸಮಾಜ ಸೇವಕ ಹೊರಟು ನಿಂತರು ಅಲ್ಲಿಂದ ಅವರು ಏನು ಮಾಡಿದರು ಎಲ್ಲ ಆ ಹನ್ನೆರಡು ವರ್ಷಗಳ ಕಾಲ ಕರ್ನಾಟಕದೊಳಗಿದ್ದು ಅಲ್ಲಿಂದ ಮುಂದೆ ತಮಿಳ್ನಾಡಕ್ಕೆ ಹೋಗ್ತಾರೆ ರಾಮೇಶ್ವರಂಗೆ ಹೋಗ್ತಾರೆ ಧನುಷ್ಕೋಟಿಗೆ ಹೋಗ್ತಾರೆ ಚಿದಂಬರಗಳನ್ನು ಎಲ್ಲ ಸಂದರ್ಶನ ಮಾಡ್ತಾರೆ ಪ್ರತಿಯೊಂದು ಕ್ಷೇತ್ರಗಳ ಆ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಹೋಗ್ತಾರಲ್ಲ ಅಲ್ಲೆಲ್ಲಿ ಅಪಾರವಾದಂತಹ ಜ್ಞಾನಗಳನ್ನು ಸಂಪಾದನೆಯನ್ನು ಮಾಡಿಕೊಂಡು ಅಲ್ಲಿಂದ ಏನಪ್ಪಾ ಅಂತಂದ್ರೆ ಅದೇ ಮಾರ್ಗದಲ್ಲಿ ಹರಿಹರಪುರಕ್ಕೆ ಹೋಗ್ತಾರೆ ಹರಿಹರಪುರಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ದಿವಸ ನೆಲೆ ನಿಲ್ತಾರೆ ನೆಲೆ ನಿಂತು ಮುಂದೆ ಶ್ರೀಶೈಲಮ್ಮ ಮಹಾನಂದಿ ಯಾಗಲ್ಲು ಬನಗಾಪಲ್ಲಿ ನೋಡ್ರಿ ಇಷ್ಟೆಲ್ಲ ಸಂದರ್ಶನ ಆ ಎಲ್ಲ ಪ್ರದೇಶಕ್ಕೆ ಹೋಗಿ ಅಲ್ಲಿ ಮಾಡಿಕೊಂಡು ಆ ಪ್ರಕೃತಿಯ ಸೌಂದರ್ಯವನ್ನು ತೆಗೆದುಕೊಳ್ಳೋದ್ರ ಜೊತೆ ಅಲ್ಲಿರುವಂತಹ ಜನರನ್ನು ನೋಡ್ತಿದ್ರು ವೀಕ್ಷಣೆ ಮಾಡ್ತಿದ್ರು ಅವರ ಕಷ್ಟಗಳು ಏನಂತ ಹೇಳಿ ಕೇಳ್ತಿದ್ರು ಅಲ್ಲಿರುವಂತಹ ಸಾಧು ಸತ್ಪುರುಷರನ್ನು ಭೇಟಿಯಾಗುತ್ತಿದ್ದರು ಎಲ್ಲಿ ಎಷ್ಟು ಜ್ಞಾನ ಸಿಗ್ತೈತೋ ಅಷ್ಟು ಜ್ಞಾನವನ್ನು ಪಡ್ಕೋತಿದ್ರು ಜ್ಞಾನಿಯ ಕೆಲಸ ಏನು ಅಂತಂದ್ರೆ ಜ್ಞಾನ ಎಲ್ಲಿ ಸಿಗತೈತಿ ಅದನ್ನು ಆಸ್ವಾದನೆ ಮಾಡುವುದೇ ಒಂದೇ ಆ ಜ್ಞಾನಿಯ ಕೆಲಸ ಜ್ಞಾನಿ ಹೋದಲ್ಲೆಲ್ಲ ನನಗೆ ಚಲೋ ಊಟ ಸಿಗ್ತೈತಿಲ್ಲೋ ನನಗೆ ಚಲೋ ರೂಮ್ ಸಿಗ್ತೈತಿಲ್ಲೋ ಮಲ್ಕೋಳಾಕೆ ಜಾಗ ಸಿಲ್ ಸಿಗ್ತೈತಿಲ್ಲೋ ಇಂಥದನ್ನೆಲ್ಲ ವಿಚಾರ ಮಾಡ್ಕೊಂತ ಕುಂತಂದ್ರೆ ಜ್ಞಾನಿ ಹೆಂಗೆ ಅವ ಜ್ಞಾನಿ ಹೆಂಗೆ ಹಾಕ್ತಾನೆ ಜ್ಞಾನಿ ಜ್ಞಾನಕ್ಕಾಗಿ ಹಾತೋರಿತಿರಬೇಕು ಅಂಥವು ನನ್ನ ಜ್ಞಾನಿ ಅಂತ ಕರೀತಾರೆ ಈ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಎಲ್ಲಿ ಸಂದರ್ಶನಕ್ಕೆ ಹೋಗ್ತಾರೆ ಯಾವ ಸ್ಥಳಕ್ಕೆ ಹೋಗ್ತಾರೆ ಎಲ್ಲ ಜನರನ್ನ ಭೇಟಿ ಅಲ್ಲಿ ಜ್ಞಾನವನ್ನೆಲ್ಲ ಪಡ್ಕೋತಿದ್ರು ಇನ್ನೂ ಸಣ್ಣ ವಯಸ್ಸು ಎಲ್ಲಿ ಮಲ್ಕೋತಿದ್ರು ಎಲ್ಲಿ ಉಣ್ತಿದ್ರು ಎಲ್ಲಿ ಅವ್ರು ಏನಪ್ಪಾ ಅಂತಂದ್ರೆ ತಂಗತಿದ್ರು ಅದು ಅವರಿಗೆ ಬಿಟ್ಟು ಕೊಟ್ಟಂಥ ವಿಷಯ ಇಂತಹ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಬನಗಾಪಲ್ಲಿಯೊಳಗೆ ಬಂದು ನಿಂತು ನಿಂತುಕೊಡ್ಲೆ ಅವರದ ಮೊದಲ ಕಾಯಕ ಪ್ರಾರಂಭವಾದಂತಹ ಆ ಸ್ಥಳ ಬನಗಾಪಲ್ಲಿಯ ಸ್ಥಳ ಆ ಬನಗಾಪಲ್ಲಿಯ ಆ ಕಾಯಕದ ಕ್ಷೇತ್ರವನ್ನು ಸೇರಿದ ನಂತರ ಅಲ್ಲಿರುವಂತಹ ದೊಡ್ಡ ಮಣಿತನ ವೆಂಕಟರೆಡ್ಡಿ ಮತ್ತು ಗರಿಮರೆಡ್ಡಿ ಅಚ್ಚಮ್ಮ ನೋಡ್ರಿ ವೆಂಕಟರೆಡ್ಡಿ ಮತ್ತು ಗರಿಮರೆಡ್ಡಿ ಅಚ್ಚಮ್ಮ ಎಂಬುವರ ಆ ದೊಡ್ಡದಾದ ಕುಟುಂಬದೊಳಗೆ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೋಗ್ತಾರೆ ತಂದೆ ತಾಯಿಯ ಸ್ವರೂಪರಾದಂತಹ ಈ ವೆಂಕಟರೆಡ್ಡಿ ಮತ್ತು ಗರಿಮ ಅವರೇ ನನಗೆ ಒಂದು ನಿಮ್ಮ ಮನೆಯಾಗ ಕಾಯಕ ಕೊಡ್ರಿ ನಾನು ಕಾಯಕವನ್ನು ಪ್ರಾರಂಭ ಮಾಡ್ತೀನಿ ನನ್ನ ಕಾಯಕವನ್ನು ನೋಡಿ ನನಗೆ ಊಟಕ್ಕೆ ಹಾಕ್ರಿ ಅಂತಂದರು ನೋಡಿರಿ ಎಂತಹ ಸಿದ್ಧಿ ಸತ್ಪುರುಷ ಇದ್ದರು ಕಾಯಕವನ್ನು ಬಿಡಬಾರ್ದು ಅಂಥೇಳಿ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಎಷ್ಟು ಚೆಂದ ಸಾರಿ ಹೋಗಿಬಿಟ್ಟಿದ್ರು ಕಾಯಕವನ್ನು ಬಿಡಬಾರ್ದು ಅಂಥೇಳಿ ಹೇಳಿರುವಂತಹ ಆ ತತ್ವವನ್ನು ತಲೆಯಾಗಿಟ್ಟುಕೊಂಡಂತಹ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಅಚ್ಚಮ್ಮನ ಹಂತಿಕ ನನಗೊಂದು ಕೆಲಸ ಕೊಡುವ ಯವ ಅಂತ ಹೇಳಿ ಅಂದಾಗ ಅಚ್ಚಮ್ಮ ಅಂದಳು ಏನು ಮಾಡ್ತೀಪ ನಿನ್ನ ಕೆಲಸ ಏನು ಏನು ಕೆಲಸ ಮಾಡ್ತೀನಿ ನಮ್ಮ ಮನೆಯೊಳಗಂತೂ ಯಾವ ಕೆಲಸ ಇಲ್ಲ ದನಗಳು ಅಷ್ಟಾದವು ದನ ಕಾಯುವಂತಹ ಕೆಲಸ ಮಾಡ್ತಿದ್ರೆ ಹೇಳು ಮತ್ತು ನಿನಗೆ ಟೈಮ್ ಟು ಟೈಮ್ ಏನು ಮಾಡ್ತನೋ ಊಟ ಕೊಟ್ಟು ಬಿಡ್ತಾನು ಎಷ್ಟು ಬಿಟ್ಟರೆ ನಮ್ಮ ಕೈಯಾಗಿ ಏನು ಮಾಡೋಕ್ಕಾಗಂಗಿಲ್ಲ ನೋಡಪ್ಪ ತಂದರು ಆಯ್ತಮ್ಮ ನಿಮಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡ್ರಿ ನನಗೆ ಇರ್ಲಾಕ ಒಂದು ಸ್ಥಳ ತಿನ್ಲಾಕ ಸ್ವಲ್ಪ ಪ್ರಸಾದ ಸಿಕ್ಕರೆ ಅಷ್ಟೇ ನನಗೆ ಸಾಕು ನೀವು ಯಾವ ಕೆಲಸ ಹೇಳ್ತೀರಿ ಆ ಎಲ್ಲ ಕೆಲಸಗಳನ್ನು ಚಾಚೂ ತಪ್ಪದೆ ನಾನು ಮಾಡ್ತೀನಿ ತಾಯಿ ಅಂಥೇಳಿ ಅಂದರು ನೋಡ್ರಿ ಎಂತಹ ಮಹಾಪುರುಷರಿ ದಕ್ಷಿಣ ಭಾರತದೊಳಗೆ ಕಾಲಜ್ಞಾನವನ್ನು ಬರೆದಂತಹ ತಪಸ್ವಿ ಕಾಯಕವನ್ನು ಮಾಡಿ ಉಣತನ ತಂದ್ರೆ ಎಂಥ ಆದರ್ಶ ಪ್ರಿಯ ವ್ಯಕ್ತಿ ಎಂತಹ ಆದರ್ಶ ನೋಡ್ರಿ ಸತ್ಪುರುಷರ ಆದರ್ಶ ನೋಡ್ರಿ ಇಂತಹ ಸತ್ಪುರುಷರು ಸಮಾಜದ ಉದ್ಧಾರಕ್ಕಾಗಿ ಇಂಥವ್ರು ಹುಟ್ಟುತ್ತಿರ್ತಾರೆ ಈಗಲೂ ಅದಾರ ಹಿಂದೂ ಇದ್ದರೂ ಮುಂದೂ ಕೂಡ ಇರ್ತಾರ ಅವರನ್ನು ಗುರುತಿಸುವಂತಹ ಕಾರ್ಯ ನಮ್ಮದಾಗಬೇಕು ಅಂತಹ ಗುರುತಿಸುವಂಥ ನೋಟ ನಮ್ಮಲ್ಲಿರಬೇಕು ಅಂತಹ ಶಕ್ತಿ ನಮ್ಮಲ್ಲಿರಬೇಕು ಎಷ್ಟೋ ಜನ ಸಾಧು ಸತ್ಪುರುಷರು ಈಗ ಅದಾರ ಆದ್ರೆ ಅವ್ರನ್ನ ನೋಡ್ರೆ ಜನ ಗುರುತಿಸಂಗಿಲ್ಲ ಏನು ಹೊಲಸದನ ವಾಯಿವ ಎಷ್ಟು ಇದನ ಅದನು ಇವೇನು ಜಳಕ ಮಾಡ್ತಾನೋ ಇಲ್ಲೋ ಏನು ತಿತ್ತಾನೋ ಇಲ್ಲೋ ಹೇಳಿ ಅವನ ಕಡೆ ಒಳ್ಳೆ ನೋಡ್ಲಾರ್ದಷ್ಟು ಅಂತಹ ಜನ ಐತಿ ಅಂತಹ ಜನ ಐತಿ ಅವರು ತಮ್ಮ ದೇಹದ ವ್ಯಾಮೋಹವನ್ನು ಮರೆತು ಆಧ್ಯಾತ್ಮದ ಕಡೆ ಆ ತಮ್ಮ ಆತ್ಮವನ್ನು ಕೇಂದ್ರೀಕರಿಸಿ ಸಿದ್ಧಿಯನ್ನು ಮಾಡ್ಕೊತಿರ್ತಾರೆ ಅವರಿಗೆಲ್ಲ ಸ್ವಚ್ಛರು ಅಂದ್ರೆ ಹೆಂಗಿರ್ತಾರ್ರೀ ಅವರು ಹೆಂಗಿರ್ತಾರೆ ಅವರು ಅವ್ರು ಹೆಂಗೆ ಬೇಕಾದಂಗೆ ಇರಲಿ ಅವರ ಜ್ಞಾನ ಹೆಂಗೈತಿ ವಿಚಾರ ಮಾಡಿರಿ ಯಾವ ಸತ್ಪುರುಷ ಯಾವ ಸಿದ್ಧಿ ಪುರುಷ ಸ್ವಚ್ಛ ಹಂಗೆ ತಾ ಮನೆಯಾಗಿರ್ತಾನೆ ಹೇಳ್ರಿ ನೋಡೋನು ಯಾರು ಎದ್ದಾರನ್ರಿ ಯಾರೂ ಇರೋಂಗಿಲ್ಲ ಯಾವ ಸಿದ್ಧಿ ಪುರುಷ ಎಲ್ಲಿರ್ತಾನೆ ಯಾವ ಕೆಲಸ ಮಾಡ್ತಾನೆ ಹೆಂಗಿರ್ತಾನೆ ಹೇಳಿ ಅವ್ರಿಗೆ ಗೊತ್ತಿರೋದಿಲ್ಲ ಇನ್ನು ನಮ್ಮಂತವ್ರಿಗೆ ಏನು ಗೊತ್ತಿರ್ತದೆ ಇಂತಹ ಮಹಾತಪಸ್ವಿ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಮನೆಯ ದನ ಕಾಯುವಂತಹ ಕೆಲಸ ಮಾಡ್ತಾರೆ ಎಲ್ಲ ದನಗಳನ್ನ ತಗೊಂಡ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕರ್ಕೊಂಡು ಹೋದ್ರೆ ನೋಡ್ರಿ ಅಪಾರವಾದಂತಹ ಶಕ್ತಿ ಸಾಮರ್ಥ್ಯ ಅವೃತ್ತಿಕೈತಿ ಏನು ಬೇಕಾದರೂ ಸಾಧನೆ ಮಾಡುವಂತಹ ಸಾಮರ್ಥ್ಯ ಐತಿ ದನ ಕಾಯೋದು ಅದನ್ನ ಕೆಲಸ ಒಪ್ಸ್ಕೊಂಡ್ರು ಈ ಕಾಡಿನಾಗ ಹೋಗಿ ಏನಪ್ಪಾ ಅಂತಂದ್ರೆ ದನ ಕಾಯ್ಕೊಂಡು ಬರ್ತೀನಮ್ಮ ಅಂಥೇಳಿ ಆ ಎಲ್ಲ ದನಗಳಂತಂದು ಹಾದರು ಹೋದರು ದನಗಳೆಲ್ಲ ಮೇಯ್ತಿದ್ದು ಆ ದನಗಳ ಮೇಯುವಂಥ ಜಾಗದ ಸುತ್ತ ಇವರು ಏನು ಮಾಡ್ತಿದ್ರು ಅಂದ್ರೆ ಗೆರಿ ಹೊಡಿತಿದ್ರು ಒಂದು ಸುತ್ತುವಾರಿಗೆ ಒಂದು ಗೆರೆ ಹೊಡೆದ್ಬಿಡೋರು ಆ ಗೆರೆ ಏನಪ್ಪಾ ಅಂತಂದ್ರೆ ಒಂದು ರಕ್ಷಾ ಕವಚ ನೋಡ್ರಿ ಜ್ಞಾನಿ ಕೆಲಸ ಹೆಂಗಿರ್ತೈತಿ ಅಂತ ಒಂದು ರಕ್ಷಾ ಕವಚವಾದಂತಹ ಗೆರೆ ಹೊಡೆದು ಬಿಟ್ಟರು ಹೆಂಗೆ ಸೀತೆಯನ್ನು ಬಿಟ್ಟು ಹೋಗೋ ಸಂದರ್ಭದೊಳಗೆ ಲಕ್ಷ್ಮಣ ಆ ಮೂರು ರೇಖೆಯನ್ನು ಎಳೆದಿದ್ದ ಲಕ್ಷ್ಮಣ ರೇಖೆ ಅಂತೇಳಿ ನಿಮಗೆ ಗೊತ್ತಿರಬಹುದು ಹಿಂಗೆ ಆ ದನಗಳ ಸುತ್ತಲೂ ಎಳೆದಂತಹ ರೇಖೆ ಹೆಂಗಾಗಿತ್ತು ಅಂದ್ರೆ ದನಗಳು ಮೇಯುವಂಥ ಪ್ರದೇಶವನ್ನು ಬಿಟ್ಟ ಆ ಗೆರೆ ದಾಟಿ ಹೊರಗೆ ಹೋಗುತ್ತಿಲ್ಲ ಆಗಿದ್ದು ಯಾವುದೇ ಕಾಡು ಪ್ರಾಣಿಗಳು ಆ ಗೆರೆ ದಾಟಿ ಒಳಗೆ ಆಗಿದ್ದು ನೋಡ್ರಿ ಎಂತಹ ಅಭದ್ರವಾದಂತಹ ಆ ಗೆರೆಯನ್ನು ಎಳೆದು ಬಿಟ್ಟಿದ್ರು ಭದ್ರವಾದಂತಹ ಗೆರೆಯನ್ನು ಎಳೆದು ಬಿಟ್ಟಿದ್ರು ಈ ಪ್ರಾಣಿಗಳು ಹೊರಗೆ ಹೋಗಬಾರ್ದು ಕಾಡು ಪ್ರಾಣಿಗಳು ಒಳಗೆ ಬರಬಾರ್ದು ಇನ್ನು ಇವರೇನು ಮಾಡ್ತಿದ್ರು ಆ ಸಂದರ್ಭದೊಳಗೆ ದನಗಳು ಎಷ್ಟು ಮೇಯ್ ತಾವು ಅಂತ ಹೇಳಿ ಅಲ್ಲೇ ಇರುವಂತಹ ಒಂದು ಗುಹೆದೊಳಗೆ ಹೋಗಿ ತಪಸ್ಸು ಮಾಡ್ತಿದ್ರು ತಪಸ್ಸು ಮಾಡ್ಕೋತಿದ್ರು ಸಿದ್ಧಿಯನ್ನು ಪಡ್ಕೋತಿದ್ರು ಅವಾಗಲೇ ಏನಪ್ಪಾ ಅಂತಂದ್ರೆ ಕಾಲಜ್ಞಾನದ ಏನಪ್ಪಾ ಅಂದ್ರೆ ಒಂದೊಂದು 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 ಪುಟಗಳನ್ನು ಬರೀಲಾಕೆ ಚು ಶುರು ಮಾಡಿದರು ಈ ಅಚ್ಚಮ್ಮ ಏನಪ್ಪ ಅಂತಂದ್ರೆ ಒಂದು ಸಲ ಏನು ಮಾಡಿಬಿಟ್ಲು ದಿನ ಈ ಕಾಲಜ್ಞಾನವನ್ನು ಬರೆಯುವಂತಹ ಮಹಾಪುರುಷ ಇದ್ದ ಆದರೆ ದನಗಳನ್ನೆಲ್ಲ ಕಾಯುವಂಥದ್ದು ಅವರಿಗೇನು ಗೊತ್ತಿಲ್ಲ ನೋಡ್ರಿ ಇವ್ರ ಬಗ್ಗೆ ಇವ ದನ ಕಾಯುವಂಥ ಹುಡುಗ ಹೆಂಗೆ ದನ ಕಾಯ್ತಾನ ದನಗಳನ್ನೆಲ್ಲ ಸರಿಯಾಗಿ ಮೇಯಿಸ್ತಾನೋ ಇಲ್ಲೋ ಅಂಥೇಳಿ ಅಚ್ಚಮಗೆ ಅನುಮಾನ ಬಂತು ಅಚ್ಚಮಗೆ ಅನುಮಾನ ಬಂದು ಒಂದು ಸಲ ಇವ್ರನ್ನ ಹುಡ್ಕೋತ ಬಂದಳು ಏನು ಮಾಡ್ಲಿಕ್ಕೆ ತಾನು ನೋಡು ನಗಪ್ಪ ಅಂತೇಳಿ ಹುಡುಗ ಆವಾಗ ಈ ಗೆರೆ ಎಳೆದಿದ್ದ ಪ್ರದೇಶವನ್ನು ದಾಟಿ ಯಾವ ದನಗಳು ಹೊರಗೆ ಬರ್ತಿಲ್ಲ ಆಗಿದ್ದು ಆವಾಗ ಹುಡುಗರೆ ಇಲ್ಲ ದನಗಳರೆ ಮೈ ಹಾಕತ್ತವು ಎಲ್ಲಿ ಹೋಗ್ಯನು ಅಂಥೇಳಿ ಆ ಗರಿಮರೆಡ್ಡಿ ಅಚ್ಚಮ್ಮ ಏನು ಮಾಡಲು ಹುಡುಕ್ಯಾಡ್ಕೊಂತ ಹೋದಳು ಒಂದು ಗುಹೆದೊಳಗೆ ನೋಡಿಬಿಟ್ಳು ಏನು ಆ ತೇಜಸ್ಸು ಆ ಬಾಲಕನ ಕಣ್ಣಲ್ಲಿ ಏನು ಆ ತೇಜಸ್ಸು ಅವನ ಮುಖದಲ್ಲಿ ಇವರನ್ನ ನೋಡಿದ್ದೇ ತಡ ತಪಸ್ಸು ಮಾಡ್ಕೊಂತ ತಪಸ್ಸಿನ ಭಂಗಿಯೊಳಗೆ ಕೂತಿದ್ದ ವೀರ ಬ್ರಹ್ಮೇಂದ್ರ ಮಹಾಸ್ವಾಮಿ ಇವ್ರನ್ನ ನೋಡಿದ್ದ ತಡ ಅಚ್ಚಮ್ಮಗೆ ಗೊತ್ತಾಯಿತು ಇವ ಸಾಧಾರಣ ಬಾಲಕ ಅಲ್ಲ ಇವ ಸಾಧಾರಣ ಬಾಲಕ ಅಲ್ಲ ನನ್ನ ಮನಿಯೊಳಗೆ ಏನಪ್ಪಾ ಅಂತಂದ್ರೆ ನನ್ನ ಕೈಯಾರ ಊಟ ಮಾಡ್ಲಿಕ್ಕೆ ಭಗವಂತನೇ ಬಂದ ಏನಪ್ಪ ಅಂದ್ರೆ ನೆಲೆಸಿಬಿಟ್ಟಣ ಇಂಥವನನ್ನ ನಾನು ದಗದಕ್ಕೆ ಹಚ್ಚಿನಲ್ಲ ನಾನು ಎಷ್ಟು ಪಾಪಿಗೆ ಇಡೀ ಅಂದಳು ಅಚ್ಚಮ್ಮ ನಾನೆಷ್ಟು ಪಾಪಿಗೆ ಇಡಿ ಅಂದಳು ಅಚ್ಚಮ್ಮ ಇಂತಹ ತಪಸ್ವಿ ನಮ್ಮ ಹತ್ತಿ ಕದನಂದ್ರೆ ನಾವು ಎಷ್ಟು ಪುಣ್ಯವಂತರು ನಾನು ಏನಪ್ಪಾ ಅಂತಂದ್ರೆ ಇನ್ನು ಅವರಿಗೆ ಕೆಲಸವನ್ನು ಹಚ್ಚಬಾರ್ದು ಅಂತ ಹೇಳಿ ಆ ತಪಸ್ವಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ಬಿಟ್ಟಳು ಅಚ್ಚಮ್ಮ ನಂದು ತಪ್ಪಾಯಿತು ತಂದೆ ಕ್ಷಮಿಸಿಬಿಡು ನನ್ನ ನಿನ್ನಂತಹ ತಪಸ್ವಿಯನ್ನ ನಾನು ಏನಪ್ಪಾ ಅಂತಂದ್ರೆ ಕೆಲಸಕ್ಕಾಗಿ ಬಳಸ್ಕೊಂಡ್ಬಿಟ್ಟೆ ನಂದು ತಪ್ಪಾಯಿತು ನನ್ನ ಕ್ಷಮಿಸಿಬಿಡು ತಂದು ಕ್ಷಮಿಸಿ ಅಂತ ಹೇಳಿ ಅಂದ ತಕ್ಷಣ ಬ್ರಹ್ಮೇಂದ್ರ ಸ್ವಾಮಿಗಳು ಆಯಿತು ನಿಂದೇನೂ ತಪ್ಪಿಲ್ಲ ನಿನ್ನ ಕಡೆ ಕಾಯಕಕ್ಕಾಗಿ ಬಂದವನು ನಾನಿದ್ದೀನಿ ಕಾಯಕ ಮಾಡಿ ಊಟ ಮಾಡಬೇಕು ಅನ್ನೋದು ನನ್ನ ಸಿದ್ಧಾಂತದ ಅಂಥೇಳಿ ತಾನು ಬರೆದಿರುವಂತಹ ಕಾಲಜ್ಞಾನದ ಪ್ರತಿ ಎಳೆ ಎಳೆಗಳನ್ನು ಅಚ್ಚಮ್ಮನಿಗೆ ವಿವರಣೆ ಮಾಡ್ಕೊಂತ ಹೋಗ್ತಾರೆ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಅದಾದ ನಂತರ ಅಚ್ಚಮ್ಮ ಇವರ ಮಾತಿಗೆ ಕಟ್ಟಿ ಬಿದ್ದು ಇವರ ಮಾತಿಗೆ ಏನಪ್ಪಾ ಅಂತಂದ್ರೆ ಬಲು ಪ್ರೀತಿಗೊಂಡು ಮೋಹಗೊಂಡು ಏನಪ್ಪಾ ಅಂತಂದ್ರೆ ನಾನು ನಿಮ್ಮ ಶಿಷ್ಯಳಾಗಿ ನಿಮ್ಮ ಜೊತೆ ಇರ್ತೀನಿ ಅಂದಳು ಯಾವ ಸಂಸಾರ ಬೇಡ ಏನು ಬೇಡ ನಿಮ್ಮಂತಹ ಮಹಾ ತಪಸ್ವಿ ಜೊತೆ ನಾನು ಇರಬೇಕು ನನ್ನ ಜೀವನದ ಕೊನೆಯ ಗಳಿಗೆಯನ್ನು ಅಧ್ಯಾತ್ಮದೊಳಗೆ ನಾನು ಕಳಿಬೇಕು ನಾನು ನಿಮ್ಮ ಶಿಷ್ಯನಾಗಿ ಬರ್ತೀನಿ ಅಂತ ಹೇಳಿ ಅಚ್ಚಮ್ಮ ಮೊದಲಿಗೆ ಏನಪ್ಪಾ ಅಂತಂದ್ರೆ ಅವರ ಪಾದದ ಮೇಲೆ ಎರಗಿಬಿಟ್ಲು ಈ ಬನಗಾಪಲ್ಲಿಯಲ್ಲಿ ಏನಪ್ಪಾ ಅಂತಂದ್ರೆ ಅವರ ಮೊದಲ ಪವಾಡ ಏನು ಪ್ರಾರಂಭ ಆಯಿತು ಅವರ ಮೊದಲ ಶಿಷ್ಯನೇ ಯಾರು ಅಂತಂದ್ರೆ ಗರಿಮರೆಡ್ಡಿ ಅಚ್ಚಮ್ಮ ವೆಂಕಟರೆಡ್ಡಿಯ ಹೆಂಡತಿ ಗರಿಮರೆಡ್ಡಿ ಅಚ್ಚಮ್ಮ ನೋಡ್ರಿ ಒಂದು ಮಾತು ಏನು ಅದ ತಪ್ಪಾ ಅಂತಂದ್ರೆ ಬ್ರಹ್ಮೇಂದ್ರನಂತಹ ಗುರುವಿಲ್ಲ ಸಿದ್ದಯ್ಯನಂತಹ ಶಿಷ್ಯನಿಲ್ಲ ವೇಮನಂತಹ ಯೋಗಿ ಇಲ್ಲ ಅಂಥೇಳಿ ಒಂದು ಮಾತು ಬರ್ತದೆ ಯೋಗಿ ವೇಮನ ಯಾರು ಅವರ ಬಗ್ಗೆ ಏನು ಅಂಥೇಳಿ ನಾನು ಮಂದೊಂದು ಮತ್ತೊಂದು ಸಂಚಿಕೆಯೊಳಗೆ ನಾನು ಹೇಳ್ತೀನಿ ಸಿದ್ದಯ್ಯ ಅನ್ನುವಂತಹ ವ್ಯಕ್ತಿ ಯಾರು ಈ ವೀರ ಬ್ರಹ್ಮೇಂದ್ರ ಸ್ವಾಮಿಯ ಶಿಷ್ಯನಾಗಿ ಹೆಂಗೆ ಬಂದ ಅನ್ನುವಂಥದ್ದನ್ನು ನಾವು ಮುಂದಿನ ಭಾಗದೊಳಗೆ ನಾನು ವಿವರಣೆ ಮಾಡ್ಕೊತ ಹೋಗ್ತೀನಿ ಹೀಗಿರುವಾಗ ನೋಡ್ರಿ ವೀರ ಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಕಾಯಕವನ್ನು ಮಾಡ್ತಿದ್ರೆ ಅದರ ಸಂಸಾರವನ್ನು ತೊರಿಬೇಡ ಅಂಥೇಳಿ ತಾಯಿ ಹೇಳಿಬಿಟ್ಟಿದ್ದಳು ಸಂಸಾರವನ್ನು ಮಾಡ್ಕೊತ ಏನಪ್ಪ ಅಂತಂದರೆ ಅವರು ಆ ಅಧ್ಯಾತ್ಮದ ಲೋಕದೊಳಗೆ ಪಾದಾರ್ಪಣೆ ಮಾಡ್ತಾರೆ ಸಂಸಾರವನ್ನು ಗೆದ್ದು ಆ ಅಧ್ಯಾತ್ಮ ಕಡೆ ಹೋಗ್ತಾರೆ ಹಾಗಾದರೆ ಯಾವ ರೀತಿ ಸಂಸಾರ ಅವ್ರದ್ದು ಪ್ರಾರಂಭ ಆಯಿತು ಅನ್ನುವಂತಹ ವಿಷಯ ಹೆಂಗಪ್ಪ ಅಂತಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಂಸಾರದಲ್ಲಿದ್ದಂತಹ ಒಬ್ಬ ಯೋಗಿ ಕೌಟುಂಬಿಕ ಜೀವನ ಅವರಿಗೆ ಬಹಳ ಆದರ್ಶಪ್ರಿಯವಾಗಿತ್ತೆಂಬುದ ಎಂಬೋದೇನಿಲ್ಲ ಇದು ಬಹಳ ಗಮನಾರ್ಹವಾದಂತಹ ಸಂಗತಿ ಇತ್ತು ನೋಡ್ರಿ ಹೆಂಗಪ್ಪ ಅಂತಂದ್ರೆ ಈ ಮನೋಭಾವ ಭಕ್ತಿ ಪಂಥದ ಪ್ರಭಾವದ್ದು ಅಂಥೇಳಿ ಅನಿಸ್ತದೆ ಅಂತಹ ಪ್ರಭಾವ ಅವರ ಮ್ಯಾಗಾಗಿತ್ತು ಅವರ ಸಂಸಾರದಲ್ಲಿ ಒಣತನ ಇರಲಿಲ್ಲ ಜಗಳ ಇರಲಿಲ್ಲ ಕಲಹ ಇರಲಿಲ್ಲ ಅವರು ಎಂದೂ ಸಂಸಾರದೊಳಗೆ ಏನಪ್ಪ ಅಂತಂದ್ರೆ ವಿಮುಖರಾಗಿ ಬದುಕಲಿಲ್ಲ ವೀರ ಬ್ರಹ್ಮೇಂದ್ರರ ಕೈ ಹಿಡಿದಾಕಿ ಗೋವಿಂದಮ್ಮ ಮಹಾತಾಯಿ ಗೋವಿಂದಮ್ಮ ಪೆದ್ದ ಕುಮರ್ಲ ಗ್ರಾಮವಾಸಿಯಾದಂತಹ ಶಿವಕೋಟಯ್ಯ ಎಂಬುವರ ಮಗಳು ಗೋವಿಂದಮ್ಮ ಪತಿಯ ಆದರ್ಶಗಳಿಗೆ ಯೋಗ್ಯಳಾದಂತಹ ಸತಿ ಆ ಗೋವಿಂದಮ್ಮ ನೋಡ್ರಿ ಸತಿಯ ಕೆಲಸ ಏನಂತಂದ್ರೆ ಈ ಆ ಮದುವೆ ಸಂದರ್ಭದೊಳಗೆ ಆ ಅಗ್ನಿಕುಂಡದ ಸುತ್ತ ಸುತ್ತಲೂ ಏನಪ್ಪ ಅಂದ್ರೆ ಸಪ್ತಪದಿಯನ್ನು ತೊಳೆದು ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ನ ಜೊತೆಗಿರ್ತೀನಿ ನಿನ್ನ ಕಷ್ಟದಲ್ಲಿ ಜೊತೆಗಿರ್ತೀನಿ ನಿನ್ನ ಸಾಧನೆ ಕೆಲಸಕ್ಕೂ ನಾನು ಜೊತೆಗಿರ್ತೀನಿ ಪ್ರತಿಯೊಂದು ಹಂತದಲ್ಲಿಯೂ ನಿನ್ನ ಜೊತೆಗಿರ್ತೇನೆ ಅಂತ ಹೇಳಿ ಯಾರ ಅಂತಾರಪ್ಪ ಪಾತಂದ್ರೆ ಅವರೇ ನಿಜವಾದಂತಹ ಯೋಗ್ಯಳಾದಂತಹ ಸತಿ ಅಂತಹ ಸತಿ ಗೋವಿಂದಮ್ಮ ನೋಡ್ರಿ ಇವರಿಗೆ ವೀರ ಬ್ರಹ್ಮೇಂದ್ರ ಮಹಾಸ್ವಾಮಿಗಳಿಗೇನಪ್ಪ ಅಂದ್ರೆ ಆರು ಮಂದಿ ಮಕ್ಕಳಿದ್ರು ಆರರಲ್ಲಿ ಒಂದು ಹೆಣ್ಣು ಮಗು ಅವಳ ಹೆಸರು ವೀರನಾರಾಯಣಮ್ಮ ನೋಡ್ರಿ ಆರು ಮಂದಿ ಮಕ್ಕಳವರಿಗೆ ಐದು ಜನ ಗಂಡು ಮಕ್ಕಳು ಒಬ್ಬಳ ಹೆಸರು ಈ ವೀರನಾರಾಯಣಮ್ಮ ಅಂಥೇಳಿ ಐದು ಮಂದಿ ಮಕ್ಕಳು ಗೋವಿಂದಯ್ಯ ಸಿದ್ಧಲಿಂಗಯ್ಯ ಶಿವರಾ ಶಿವರಾಮಯ್ಯ ಓಂಕಾರಯ್ಯ ಪೋತಲೂರಯ್ಯ ಈ ರೀತಿ ಐದು ಜನ ಏನಪ್ಪಾ ಅಂತಂದ್ರೆ ಗಂಡು ಮಕ್ಕಳು ಇನ್ನು ಒಬ್ಬಳೇ ಒಬ್ಬಳೇ ಏನಪ್ಪಾ ಅಂದ್ರೆ ಮೊಮ್ಮಗಳಿದಳು ಅವಳ ಹೆಸರು ಈಶ್ವರಮ್ಮ ನೋಡ್ರಿ ಈಶ್ವರಮ್ಮ ಮೊಮ್ಮಗಳು ಹೆಂಗಪ್ಪ ತಪಸ್ವಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಂತೆಯೇ ಏನಪ್ಪಾ ಅಂತಂದ್ರೆ ಗುಣಗಳನ್ನು ಹೊಂದೇಳೋಳಾಗಿದ್ಳು ಸನ್ಯಾಸತ್ವವನ್ನು ಸ್ವೀಕರಿಸಿದಳು ಸಂಸಾರದೊಳಗೆ ಬೀಳಲಿಲ್ಲ ಮೊಮ್ಮಗಳು ಈಶ್ವರಮ್ಮ ಇವಳು ಕೂಡ ಕಾಲಜ್ಞಾನವನ್ನು ಬರೆದಾಳ ಅಂಥೇಳಿ ಅವಳದೂ ಕೂಡ ಉಲ್ಲೇಖ ಅದ ನೋಡ್ರಿ ಎಂತಹ ನೋಡ್ರಿ ಕುಟುಂಬ ಎಂತಹ ಕುಟುಂಬ ಈ ತಂದೆಯ ನಂತರ ಮಕ್ಕಳು ಮಾಡಬೇಕಾದ ಕೆಲಸಗಳನ್ನು ಮಮ್ಮಗಳು ಮಾಡಿದಳು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿಕೊಂಡಳು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ತಂದೆಯಂತೆಯೇ ತಪಸ್ವಿಯಾಗಿ ಕಾಲಜ್ಞಾನವನ್ನು ಕೂಡ ಮೊಮ್ಮಗಳು ಮಾಡ್ತಾಳೆ ನೋಡ್ರಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಯಾವುದೇ ರೀತಿ ಮಠಕ್ಕೆ ಏನಪ್ಪಾ ಅಂತಂದ್ರೆ ಅಧಿಪತಿಯಾಗಿ ಒಂದ ಕಡೆ ಕೂಡಲಿಲ್ಲ ಮಠ ಏನೋ ಅದಾವ ಆದರೆ ಯಾವುದೇ ರೀತಿಯ ಮಠದ ಅಧಿಪತಿ ಆಗಲಿಲ್ಲ ಅವರು ಮಠದೊಳಗೆ ಕುಂತ ನಾನು ಒಂದೇ ಜಾಗಕ್ಕೆ ಸೀಮಿತ ಆಗಬಾರ್ದು ನಾನು ಪ್ರದೇಶದಿಂದ ಪ್ರದೇಶಕ್ಕೆ ಎಲ್ಲ ಕಡೆ ಹೋಗಬೇಕು ಜನರಿಗೆ ಆ ಕಾಲಜ್ಞಾನವನ್ನು ಮುಟ್ಟಿಸ್ಬೇಕು ಅವರಿಗೆ ಅರಿವು ಮೂಡಿಸ್ಬೇಕು ಅನ್ನೋದೇ ಒಂದೇ ಅವರ ಉದ್ದೇಶ ಆಗಿತ್ತು ಎಷ್ಟೋ ಮಠಗಳ ಏನಪ್ಪ ಅಂತಂದ್ರೆ ಅವ್ರ ಹೆಸರಮೇ ರೀ ಆದರೆ ಯಾವುದೇ ಮಠಕ್ಕೆ ಆ ಮಠಾಧಿಪತಿಯಾಗಿ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಹೋಗಲಿಲ್ಲ ಒಂದೇ ಗದ್ದಿಗೆಯಲ್ಲಿ ವಿರಾಜಮಾನ ಆಗಲಿಲ್ಲ ಮಠ ಸ್ಥಾಪನೆ ಮಾಡಿದ್ದು ಆ ಪರಂಪರೆಯನ್ನು ಬೆಳೆಸಬೇಕಂದಲ್ಲ ಆ ಜಗದ್ಗುರು ಆಗಬೇಕಂತಲ್ಲ ಮಠದ ಮೂಲಕ ಜಗದ್ಗುರುಗಳನ್ನು ತಯಾರು ಮಾಡಬೇಕಂತನೂ ಅಲ್ಲ ಅದರ ಉದ್ದೇಶ ಲೋಕೋತ್ತರ ಕಾರ್ಯಗಳಾಗಬೇಕು ಅವುಗಳ ಅನುಷ್ಠಾನ ಆಗಬೇಕು ಸಂಘಟನೆಗೇನಪ್ಪ ಅಂತಂದ್ರೆ ಒಂದು ವೇದಿಕೆ ಆಗಬೇಕು ಹೋರಾಟದ ಒಂದು ಕೇಂದ್ರ ಆಗಬೇಕು ನೋಡ್ರಿ ಅದಕ್ಕೆ ಮಠ ಬೇಕು ಅನ್ನೋದನ್ನ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಎಷ್ಟು ಚೆಂದ ಹೇಳ್ಯಾರ ನೋಡ್ರಿ ಏನೋ ಮಠ ಕಟ್ಕೊಂಡು ಅಧಿಪತಿ ಆಯ್ಕೆ ಸಂದ ಆರಾಮ ಆರಾಮಿದ್ದ ಸಂತತಿ ಬೆಳೆಸ್ಕೊಂತ ಹೋಗ್ಬೇಕಂತ ಹೇಳಿ ಮಠ ಅಲ್ಲ ಸಮಾಜದ ಏಳಿಗೆಗಾಗಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮಠ ಮಿಡಿಬೇಕು ಅಂತಹ ಮಠಗಳಾಗಬೇಕು ಹೋರಾಟಕ್ಕೆ ಮುಖ್ಯ ವೇದಿಕೆ ಆಗಬೇಕು ಅಂಥವುಗಳನ್ನು ನಾವು ಮಠ ಅನ್ನಬೇಕು ಜ್ಞಾನಾರ್ಜನೆಗಾಗಿ ಏನಪ್ಪಾ ಅಂತಂದ್ರೆ ಮಠಗಳ ಮುಂದಿರಬೇಕು ಅಂಥವುಗಳನ್ನು ನಾವು ಮಠ ಅನ್ನಬೇಕು ದಾಸೋಹಕ್ಕ ಏನಪ್ಪಾ ಅಂತಂದ್ರೆ ಬೇರೆ ಸೀಮಿತ ಅಲ್ಲದ ಜನರ ಕಷ್ಟಗಳನ್ನು ಬಗೆಹರಿಸುವಂತಹ ಕೇಂದ್ರಗಳಾಗಬೇಕು ಅಂಥೇಳಿ ವೀರ ಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಹಾಗೆ ಹೇಳಿಬಿಟ್ಟಿದ್ರು ಇಂತಹ ಏನಪ್ಪಾ ಅಂತಂದ್ರೆ ಮಠಗಳಲ್ಲಿ ಕಂದಿ ಮಲ್ಲಯ್ಯ ಪಲ್ಲಿಯಲ್ಲಿರುವಂತಹ ಮಠ ಇಂದಿಗೂ ಬಹಳ ದೊಡ್ಡ ಮಠ ಅವರ ಅನೇಕ ಮಠಗಳಿದಾವೆ ಅದರೊಳಗೆ ಕಂದಿ ಮಲ್ಲಯ್ಯ ಪಲ್ಲಿಯಲ್ಲಿರುವಂತಹ ಮಠ ಯಾಕೆ ಈ ಮಠ ಏನಪ್ಪಾ ಅಂತಂದ್ರೆ ಇಷ್ಟು ಪ್ರಸಿದ್ಧ ಆತಂದ್ರೆ ಇದು ಆಂಧ್ರ ಪ್ರದೇಶದ ಕಡಪಾ ಜಿಲ್ಲೆಯ ಬದ್ವೇಲ್ ತಾಲೂಕಿನ ಒಳಗೆ ಇದೆ ಯಾಕೆಷ್ಟು ಪ್ರಸಿದ್ಧ ಈ ಮಠ ಅಂತಂದ್ರೆ ನೋಡ್ರಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕೊನೆಯ ಜೀವಿತಾವಧಿಯನ್ನು ಅದೇ ಮಠದೊಳಗೆ ಕಳೆದು ಜೀವಂತ ಸಮಾಧಿಯಾದಂತಹ ಸ್ಥಳ ವೀರ ಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಜೀವಂತ ಆ ಸಮಾಧಿಯಾದಂತಹ ಪ್ರದೇಶ ಯಾವುದು ಅಂತಂದ್ರೆ ಪಲ್ಲಿ ಇರುವಂತಹ ಮಠ ಆಂಧ್ರದ ಕಡಪ ಜಿಲ್ಲೆಯ ಬದ್ವೇಲ್ ತಾಲೂಕಿನೊಳಗದ ಇಂತಹ ಅದ್ಭುತ ಬ್ರಹ್ಮೇಂದ್ರ ಸ್ವಾಮಿಗಳು ಶಿಷ್ಯಂದ್ರನ್ನ ಪಡ್ಕೊಂಡಾರ ಏನು ಶಿಷ್ಯಂದ್ರನ್ನ ರೀ ಎಂತಹ ಅದ್ಭುತ ಶಿಷ್ಯಂದ್ರನ್ನ ಪಡ್ಕೊಂಡಾರ ಅಂತಹ ಗುರುವಿಗೆ ಅಂತಹ ಶಿಷ್ಯ ಅಂಥೇಳಿ ಬರೆದಿಟ್ಟಂಗೆ ಇಂತಹ ಅದ್ಭುತವಾದಂತಹ ಗುರುವಿಗೆ ಅತ್ಯದ್ಭುತರಾದಂತಹ ಶಿಷ್ಯಂದ್ರ ಇದ್ದರು ಏನು ಅದ್ಭುತ ಶಿಷ್ಯಂದ್ರು ಭಾಳಷ್ಟು ಜನ ಶಿಷ್ಯಂದ್ರ ಇದ್ದರು ಅದರೊಳಗೆ ಇಬ್ಬರು ಜನ ಏನಪ್ಪಾ ಅಂತಂದ್ರೆ ಭಾಳ ಪ್ರಮುಖ ಆಗಿದ್ದರು ಯಾರವರು ಅಂತೇಳಿ ಅಂದಾಗ ಆ ಇಬ್ಬರು ಜನ ಶಿಷ್ಯಂದ್ರನ್ನ ನೋಡೋದಕ್ಕಿಂತ ಮೊದಲ ಗರಿಮರೆಡ್ಡಿ ಅಚ್ಚಮ್ಮ ಇವಳ ಮೊದಲ ಶಿಷ್ಯ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ ಅದಲ್ಲದ ಪಗುಲೂರಾಳಪಲ್ಲಿಯಂತಹ ಶಾನುಭೋಗ ಗೋವಿಂದಯ್ಯ ಮತ್ತೊಬ್ಬ ಶಿಷ್ಯ ಬಹಳ ಗರ್ವಿಷ್ಠನಾದಂತಹ ಶಿಷ್ಯ ನೋಡ್ರಿ ಇಂತಹ ಗರ್ವಿಷ್ಠ ಶಿಷ್ಯ ವೀರ ಬ್ರಹ್ಮೇಂದ್ರರ ಆ ಒಡನಾಟದೊಳಗಿದ್ದ ಎಂತಹ ಅಹಂಕಾರ ಇತ್ತು ರೀ ಅವಂಗೆ ಎಲ್ಲ ಅಹಂಕಾರವನ್ನು ತೊರೆದು ಅದ್ಭುತ ಶಿಷ್ಯನಾಗಿ ಏನಪ್ಪಾ ಹೊರ ಬಂದ ಇವೇನು ಸಾಮಾನ್ಯ ಪ್ರಸಂಗ ತಲ್ಲ ಆದರೆ ದೊಡ್ಡ ದೊಡ್ಡ ಕೆಲಸ ಮಾಡಿದವರಿಗೆ ಇಂಥವೆಲ್ಲ ಸಣ್ಣ ಕೆಲಸಗಳ ನಮ್ಮಂಥವರೆಲ್ಲ ಅಹಂಕಾರ ಬಿಟ್ಟರು ನಮ್ಮಂಥವರೆಲ್ಲ ಸಂಸಾರವನ್ನು ಬಿಟ್ಟರು ನಮ್ಮಂಥವರೆಲ್ಲ ಏನಪ್ಪ ಅಂತಂದ್ರೆ ಆ ಧನ ಧಾನ್ಯ ಹೊಲ ಮನೆಯೆಲ್ಲ ಬಿಟ್ಟು ಹೊಂಟ್ರೆ ಎಂಥ ದೊಡ್ಡದು ಊರಾಗ ಹವ ರೀ ಎಂಥ ದೊಡ್ಡದು ಹವ ಹಂಗೆಲ್ಲ ಸಾಧ್ಯ ಆಗ್ತೈತಿ ನಮ್ಗೆ ಅಂಥದೇನು ಸಾಧ್ಯ ಆಗೋದಿಲ್ಲ ನಮಗೆ ನಾವೇನೇ ಒಂದು ಸಣ್ಣ ಸಣ್ಣದು ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ನಂದು 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 ಹೇಳಿ ನಮ್ಮ ಜೀವನವೆಲ್ಲ ಬೇರೆ ನಂದ ಅನ್ನೋದ್ರಾಗೆ ಹೋಗಿಬಿಡ್ತೈತಿ ಆದರೆ ಅವರೆಲ್ಲ ಹಂಗಲ್ಲ ನೋಡ್ರಿ ಒಬ್ಬ ಪುರುಷ ಏನಪ್ಪಾ ಅಂತಂದ್ರೆ ಸಿದ್ಧಿ ಪುರುಷ ಆಗಬೇಕಂದ್ರೆ ಆ ಹಾದಿ ಭಾಳ ಕಠಿಣದ ಅಷ್ಟು ಕಠಿಣವಾದ ಹಾದಿಯನ್ನು ದಾಟಿ ಯಾವ ಮುಂದೆ ಹೋಗ್ತಾನಲ್ಲ ಅವ ಸಿದ್ಧಿ ಪುರುಷ ಆಗೇ ಆಗ್ತಾನೆ ಇಂತಹ ಗರ್ವಿಷ್ಠ ಏನಪ್ಪಾ ಅಂತಂದ್ರೆ ಗೋವಿಂದಯ್ಯ ಶಾನುಭೋಗ ಇವ ಈ ಶಾನುಭೋಗ ಗೋವಿಂದಯ್ಯ ಇಂತಹ ಗರ್ವಿಷ್ಠ ಇದ್ದವನ ಏನಪ್ಪ ಅಂದ್ರೆ ಗರ್ವಹರಣೆ ಆ ಶಿಷ್ಯ ಆದ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಶಿಷ್ಯ ಆದ ಇಂತಹ ಶಿಷ್ಯರ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ನಾ ಹೇಳೇನಿ ಒಬ್ಬ ಇಬ್ಬರು ಏನಪ್ಪಾ ಅಂತಂದ್ರೆ ಭಾಳ ದೊಡ್ಡ ಶಿಷ್ಯಂದರು ಅವರು ಯಾರಪ್ಪ ಅಂತಂದ್ರೆ ಕಕ್ಕಯ್ಯ ಮತ್ತು ಸಿದ್ಧಯ್ಯ ನಾನು ಮೊದಲೊಂದು ಮಾತು ಹೇಳಣಿ ಸಿದ್ಧಯ್ಯನಂತಹ ಶಿಷ್ಯ ಇಲ್ಲ ಅಂಥೇಳಿ ಹಾಗೆ ಅವನ ಜೊತೆ ಕಕ್ಕಯ್ಯನೂ ಕೂಡ ಒಬ್ಬ ಕಕ್ಕಯ್ಯ ಮತ್ತು ಸಿದ್ಧಯ್ಯ ಭಾಳ ಅದ್ಭುತವಾದಂತಹ ಇಬ್ಬರು ಮಂದಿ ಶಿಷ್ಯಂದರು ನೋಡ್ರಿ ಈ ಕಕ್ಕಯ್ಯನ ಪ್ರಸಂಗ ಮತ್ತು ಸಿದ್ಧಯ್ಯನ ಪ್ರಸಂಗಗಳು ಏನು ಅವರು ಹೆಂಗೆ ಏನಪ್ಪ ಅಂತಂದ್ರೆ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜೊತೆ ಉಳಿತಾರೆ ಅವರಿಗೆ ಆದಂತಹ ಕಷ್ಟಗಳು ಏನು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಎಳೆ ಎಳೆಯಾಗಿ ಏನಪ್ಪಾ ಅಂತಂದ್ರೆ ನಾವು ನೋಡ್ಕೊತ ಹೋಗೋಣ ನೋಡ್ರಿ ಇನ್ನೂವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಏನಪ್ಪ ಅಂತಂದ್ರೆ ಈ ಭಾಗವನ್ನು ನಾನು ಹೇಳ್ಕೊತ ಹೋಗ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನಿಮ್ಗೆ ಅದು ಅಡ್ವಾನ್ಸ್ ಗೊತ್ತಾಗ್ತದೆ ಆ ವಿಚಾರಗಳನ್ನು ನೀವು ಸರಿಯಾಗಿ ತಿಳ್ಕೊಬೋದು ಮತ್ತು ಈ ವಿಚಾರಗಳನ್ನು ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಏನಪ್ಪ ಅಂತಂದರೆ ಈ ಭಾಗವನ್ನು ಕೆಲವು ದಿನಗಳ ನಂತರ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿಯವರೆಗೂ नमस्कार